ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಇದು ಒಂದು ಚಿಕ್ಕದಾದಂಥ ಮಂತ್ರ, ಅದು ಕೆಲಸ ಮಾತ್ರ ತುಂಬ ದೊಡ್ಡದಾಗಿ ಮಾಡುತ್ತೆ. ಇದು ಆ ರೀತಿಯಾಗಿದೆ ನೋಡಿ. ಈ ಮಂತ್ರನ ತಗೊಂಡು ನಿಮ್ಮ ಪತಿ ನಿಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ನಿಮ್ಮ ಪತಿ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ, ಆ ಪತಿನ ನೀವು ವಶ ಮಾಡ್ಕೋಬೇಕು ಅಂದರೆ ನೀವೇನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ನಿಮ್ಮ ಪತಿನ, ನಿಮ್ಮ ಸಂಸಾರನ ನೀವು ಸರಿ ಮಾಡ್ಕೋಬೇಕು ಅಂದರೆ ನೀವು ಏನೆಲ್ಲ ಮಾಡಬೇಕು ಆ ರೀತಿಯಾದಂಥ ನಿಮ್ಮ ಪತಿ ನಿಮ್ಮ ವಶವಾಗಿ ನಿಮ್ಮ ಹೇಳಿದಂತೆ ಮಾತು ಕೇಳಿಕೊಂಡು ನಿಮ್ಮ ಮನೆ ನನ್ನ ಮನೆ ನನ್ನ ಮಕ್ಕಳು ನನ್ನ ಕುಟುಂಬ ಅಂತ ಅವರು ಇರಬೇಕು ಅನ್ನೋದಾದರೆ, ನಿಮ್ಮ ಪತಿ ನಿಮ್ಮ ಮಾತು ಕೇಳದೆ ಬೇರೆ ಕಡೆ ಏನೋ ಬೇರೆ ವ್ಯವಹಾರ ಮಾಡಿಕೊಂಡು ಬೇರೆ ಕಡೆ ಇದು ಮಾಡಿಕೊಂಡು ನಿಮ್ಮನ್ನು ನೋಡಿದ್ರೆ ಯಾವಾಗ ಸಿಡಿಸಿಡಿ ಅಂತ ಜಗಳ ಮನೆಯಲ್ಲಿ ಕದನಗಳು ಈ ರೀತಿ ಮಾಡೋ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಒಂದು ಪಕ್ಷಿ ಅಂದರೆ ಪಕ್ಷಿಗಳು ಅಂದರೆ ಇವಾಗ ತಿನ್ನುವಂಥ ಪಕ್ಷಿಗಳೇ ಇರ್ತವೆ ನೋಡಿ. ಇವಾಗ ಅದೇನೇನೋ ಪಕ್ಷಿಗಳು ಅಂತಾರೆ, ಅಂಥ ಪಕ್ಷಿಗಳನ್ನ ನೀವು ಕಾಡು ಪಕ್ಷಿಗಳು ಅಂತಾರೆ. ಅಂಥ ಪಕ್ಷಿಗಳನ್ನ ನೀವು ಕಾಡನಕ್ಕಿ ಅಂತಾರೆ. ಅಂಥ ಅಕ್ಕಿ ಪಕ್ಷಿಗಳನ್ನ ತಗೊಂಡು ನೀವು ಅದನ್ನೇನು ಮಾಡಬೇಕು, ಆ ಪಕ್ಷಿಗಳನ್ನು ತಗೊಂಡು ಬಂದು ನೀವು ಅದನ್ನು ಕಟ್ ಮಾಡಿ ಅದನ್ನು ಏನು ಮಾಡಬೇಕು, ಉಚ್ಚಾರಣೆ ಮಾಡಿ ಅದನ್ನು ಮಾಂಸನ ಅವರಿಗೆ ನೀವು ಅದು ಪಕ್ಷಿನೆಲ್ಲ ಕುಯ್ದು ಅದನ್ನು ಮಾಂಸ ಕ್ಲೀನ್ ಮಾಡಿ ಅದನ್ನು ಮಾಂಸ ತಗೋಬೇಕು. ಅದನ್ನು ಮಾಂಸ ತಗೊಂಡು ನೀವು ಇದನ್ನು ಅವ್ರಿಗೆ ಅಡುಗೆ ಮಾಡಿ ಈ ಪತಿ ವಶೀಕರಣ ಮಾಡೋ ಮಂತ್ರ ಹೇಳಬೇಕು. ಮಂತ್ರ ಹೇಳ್ಬಿಟ್ಟು ಅವರಿಗೆ ಊಟಕ್ಕೆ ಇಡಬೇಕು. ಇದನ್ನು ನೀವು 108 ಸತಿ ಈ ಮಂತ್ರ ಹೇಳ್ಕೋಬೇಕು. ಮಾಂಸ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡು ನೀವು ಊಟಕ್ಕೆ ಇಕ್ತೀರಿ ಅಂತೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಆ ಮಾಂಸಕ್ಕೆ ನೀವು ಮಂತ್ರ ಹೇಳಬೇಕು. ಹೇಳ್ಬಿಟ್ಟು ಅದನ್ನು ನೀವು ಊಟದಲ್ಲಿ ಊಟ ಕೊಟ್ಟರಿ ಅಂದರೆ ನಿಮ್ಮ ಪತಿ ನಿಮಗೆ ವಶವಾಗ್ತಾರೆ. ಮತ್ತು ಇನ್ನೊಂದು ರೀತಿ ಯಾವ ರೀತಿ ಅಂದರೆ, ಇದೇ ರೀತಿಯಾಗಿ ಮಂತ್ರನ ಹೇಳಿಬಿಟ್ಟು ಮತ್ತು ಗೂಬೆಯ ಮಾಂಸ ಎಲ್ಲಾದರೂ ಗೂಬೆ ಸಿಕ್ತವೆ ಇವಾಗ ಎಲ್ಲಾದರೂ, ಇವಾಗ ಎಲ್ಲ ಕಡೆಯೂ ಎಲ್ಲ ಪಕ್ಷಿಗಳು ಸಿಗ್ತವೆ. ಇದನ್ನು ನೀವು ಗೂಬೆನ ನೀವು ಅದನ್ನು ಕುಯ್ದು ಮಾಂಸ ಮಾಡಿ ಆಡಿನ ಮಾಂಸದಲ್ಲಿ ಇದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಾಂಸ ಇದು ಏನು ಗೂಬೆ ಮಾಂಸನೂ ಆಡಿನ ಮಾಂಸನೂ ಎರಡು ಮಿಕ್ಸ್ ಮಾಡಿ ಇಲ್ಲಿ ಇದನ್ನು ಕೂಡಿಸ್ಬಿಟ್ಟು ಎರಡು ಬೆಂಕಿಯಲ್ಲಿ ಕೂಡಿಸುವುದರಿಂದ ಪತಿ ವಶವಾಗುತ್ತಾರೆ. ನಿಮ್ಮ ಪತಿ ಗೂಬೆ ಮಾಂಸ ಮತ್ತು ಆಡಿನ ಮಾಂಸ ಈ ಎರಡನ್ನು ನೀವು ಬೆಂಕಿಯಲ್ಲಿ ಕೂಡಿಸುವುದರಿಂದ ಪತಿ ವಶವಾಗುತ್ತಾರೆ. ಅಂದರೆ ಇದನ್ನೆರಡನ್ನು ಕೂಡ ನೀವು ಬೆಂಕಿನಲ್ಲಿ ಅಂದರೆ ಒಗ್ಗರಣೆನಲ್ಲಿ ಹಾಕೋದು ಅದನ್ನು ಕೂಡಿಸೋದು ಏನು ಅಂತ, ಆದರೆ ಇದನ್ನು ತಿನ್ನಿಸ್ಬೇಕು ಅಂತ ಇಲ್ಲ. ಆಡಿನ ಮಾಂಸ ಅದನ್ನು ಎರಡನ್ನು ಕೂಡ ಅದಾಕಿ ಅವರಿಗೆ ತಿನ್ನಿಸ್ಬೇಕು, ಪತಿ ವಶವಾಗುತ್ತಾರೆ. ಈ ರೀತಿಯಾಗಿದೆ ನೋಡಿ. ನಿಮಗೆ ಒಂದರಲ್ಲಿ ಯಾವುದನ್ನು ಇವಾಗ ಕಾಡಿನ ಪಕ್ಷಿಗಳು ಸಿಗ್ತವೆ, ಈ ಗೂಬೆಕ್ಕಿನ್ನ ಕಾಡಿನ ಪಕ್ಷಿಗಳು ತಗೊಳ್ಳಿ. ಗೂಬೆಯಲ್ಲೂ ಸಿಗಲ್ಲ, ಅವೆಲ್ಲ ಕಷ್ಟ. ಆ ಕಾಡಿನ ಅಕ್ಕಿಗಳು ಸಿಗ್ತವೆ, ಕಾಡಿನ ಅಕ್ಕಿಗಳು ತಗೊಂಡು ನೀವು ಅದನ್ನು ಮಾಡಿ ಅವ್ರಿಗೆ ತಿನ್ನಿಸ್ರಿ. ಈ ಮಂತ್ರನ ಹೇಳ್ಕೊಂಡು ಮಾಡಿ ಅವರು ನಿಮಗೆ ವಶವಾಗ್ತಾರೆ. ಇದು ತುಂಬ ಇದು ಗ್ರಂಥಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲೂ ಕೂಡ ಇದೆ. ಇದು ಒಂದೇ ಅಲ್ಲ ವಿಧಾನ, ಇನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಕಾಡು ಪಕ್ಷಿಯಿಂದ ಹೆಂಡತಿ ಒಲ್ಲದ ಗಂಡನಿಗೆ ಈ ಮಾಂಸನ ತಿನ್ನಿಸೋದ್ರಿಂದ ಶೀಘ್ರವಾಗಿ ವಶವಾಗ್ತಾನೆ ಅನ್ನೋದು ಗ್ರಂಥಗಳಲ್ಲಿದೆ. ಅದರಿಂದ ನೀವು ಈ ರೀತಿಯಾಗಿ ಕಾಡು ಅಕ್ಕಿಗಳು ಸಿಗ್ತವೆ ಅದನ್ನು ತಗೊಂಡು ಸ್ವಚ್ಛ ಮಾಡಿ ಆ ಮಾಂಸ ಮಾಡಿ ಅವ್ರಿಗೆ ಕೊಡಿ, ಅವರು ಶೀಘ್ರವಾಗಿ ನಿಮ್ಗೆ ವಶಭೂತರಾಗ್ತಾರೆ. ಈ ಮಂತ್ರ ಹೇಳಿ 108 ಸತಿ 3 ದಿವಸನೋ 1 ದಿವಸನೋ ಕೊಡಿ, ವಾರಕ್ಕೊಂದೊಂದು ಸತಿ ಕೊಡಿ, 2 ಸತಿನೋ 3 ಸತಿನೋ ಅದು ಸಾಕು, ಇಲ್ಲ ಒಂದೇ ಸತಿಗೆ ಸರೋದ್ರು ಒಂದೇ ಸಾಕು. ಈ ರೀತಿ ಮಾಡಿ ಗೂಬೆ ಮಾಂಸ ಮೇಕೆ ಆಡಿನ ಮಾಂಸನೂ ಸೇರಿಸಿ ಅಂತ ಹೇಳಿದ್ದಾರೆ, ಆದರೆ ಇದು ಮಾಡ್ಕೊಳ್ಳಿ. ನಿಮಗೆ ಆಗಂಗಿದ್ರೆ ಮಾಡಿ, ಆಗಲ್ಲ ಅಂದರೆ ಇದನ್ನು ಮಟ್ಬಿಟ್ಟು ಒಂದನ್ನು ಮಾಡ್ಕೊಳ್ಳಿ. ಆ ರೀತಿಯಾಗಿದೆ ಇದು, ಆ ರೀತಿಯಾದಂಥ ಒಂದು ಮಂತ್ರ ಮಾಡ್ಕೊಳ್ಳಿ. ಇವೆಲ್ಲ ನಿಮಗೆ ನಿಮ್ಮ ಜೀವನ ನೀವು ಸರಿ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಮಾರ್ಗಗಳು ಹುಡುಕ್ಬೇಕು. ಸುಮ್ಮನೆ ಮಾರ್ಗಗಳು ಹುಡುಕದೆ ಹಲವಾರು ಕಡೆ ಹೋಗಿ ದುಡ್ಡು ಹಾಳು ಮಾಡಿಕೊಂಡು ಕೆಲಸ ಆಗಲ್ಲ, ಮತ್ತು
ದುಡ್ಡು ಹಾಳು ಮಾಡ್ಕೊತೀರಾ, ಕೆಲಸ ಆಗಲ್ಲ, ನೆಮ್ಮದಿ ಇರಲ್ಲ, ಎಲ್ಲ ರೀತಿಯಲ್ಲೂ ನಿಮಗೆ ತೊಂದರೆಗಳು ಮಾಡ್ಕೊಳ್ಳೋದಕ್ಕಿಂತ ಇಂಥ ವ್ಯವಹಾರ ಮಾಡಿಕೊಂಡು ನಿಮ್ಮ ಜೀವನ ಸರಿ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.